ಲಕ್ಷ್ಮಿ, ಏನೋ ವಿಷಯ ಹೇಳಬೇಕು ಅಂತ ಬಂದಿದ್ಯಾ? ಏನ್ ವಿಷಯ? ನಿನ್ಗೆ ಎಷ್ಟೊಂದು ಕೆಲಸ ಇರುತ್ತಲ್ವಾ, ಅಡುಗೆ ಮಾಡಬೇಕು, ತರಕಾರಿ ಎಲ್ಲ ಹಚ್ಚಬೇಕು, ಟೈಮ್ ಟೈಮ್ ಕರೆಕ್ಟ್ ಆಗಿ ಎಲ್ಲರಿಗೂ ಕ್ಯಾಲರಿಗಳು ಕೊಡಬೇಕು. ಆಮೇಲೆ ನಿನ್ ಕ್ಯಾರಿಯರ್ ಕಟ್ಟೋದಕ್ಕೆಲ್ಲ ಲೇಟ್ ಆದ್ರೆ ಸುಮ್ನೆ ಬಯಸ್ಕೋಬೇಕಾಗುತ್ತಲ್ವಾ? ಏನಿಲ್ಲ ಚಿಕ್ಕಮ್ಮ, ನನ್ ಮಗಳು ಯಾವಾಗ್ಲೂ ನಮ್ಗೆ ಅಂತ ಯಾರು ಇಲ್ವಲ್ಲ ಅಮ್ಮ ಅಂತ ಬೇಜಾರ್ ಮಾಡ್ಕೋತಿರ್ತಾರೆ. ನಮ್ಗೆ ಅಂತ ನೆಂಟ್ರು ಬಂಧು ಬಳಗ ಫ್ರೆಂಡ್ಸು ಯಾರು ಇಲ್ವಾ ಅಂತ ಕೇಳ್ತಿರ್ತಾರೆ. ಅಯ್ಯೋ ಪಾಪ. ಅದಕ್ಕೆ ಯಾವಾಗ್ಲಾದ್ರೂ ನನ್ ಮಗಳಿಗೆ ಬೇಜಾರಾದಾಗ ನಿಮ್ಮನೆ ಕರ್ಕೊಂಡ್ ಬರ್ಬೋದಾ ಅಂತ ಕೇಳೋದಕ್ ಬಂದೆ. ಅದು ಯೋಚನೆ ಮಾಡ್ಬೇಡಿ, ನನ್ ಮಗಳಿಗೆ ನನಗೂ ಈ ಮನೆಗೂ ಏನ್ ಸಂಬಂಧ ಅಂತ ಹೇಳ್ದಿರಾ, ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಅವ್ರ ಮನ್ಸಿಗೂ ತುಂಬಾ ಖುಷಿ ಆಗುತ್ತಲ್ವಾ? ಚಿಕ್ಕಮ್ಮ, ಅದಕ್ಕೇನಂತೆ, ನನಗೇನಾಗಿದೆ ದೊಡ್ಡ ರೋಗ? ಒಳ್ಳೆ ಗುಂಡು ಕಲ್ ತರ ಇದೀನಿ. ಇನ್ ನಿಮ್ ಅಪ್ಪ ಅಂತೂ ಬೆಂಡಾಗಿರೋ ಬಾಳೆಗೊನೆ ತರ ಇದಾರೆ. ಇನ್ ಇವಳಂತೂ ಮಾಮ್, ನಿನ್ ಕಂಪಾರಿಸನ್ ಎಲ್ಲ ನಿಲ್ಲಿಸ್ತೀಯಾ? ಸುಮ್ನೆ ನಿಂತ್ಕೋ. ಅಕ್ಕ, ನಿನ್ ಮಗಳನ್ನ ಈ ಮನೆ ಕರ್ಕೊಂಡ್ ಬರಕ್ಕೆ ನಿನ್ ನಮ್ಗಳ ಪರ್ಮಿಷನ್ ಕೇಳ್ಬೇಕಾ? ಇದು ನಿನ್ ಮನೆ ಕಣೆ, ಯಾವಾಗ ಬೇಕಿದ್ರು ಬರ್ಬೋದು. ಬಂದಿರೋರ್ನ ಬಾಗ್ಲಲ್ಲ ನಿಲ್ಸ್ತೀರಾ ಚಿಕ್ಕಮ್ಮ? ಅಲ್ಲ, ಅದು ಐಶು, ನೀನಾದ್ರೂ ಕರೆದ್ ಕೂರಿಸ್ಬಾರ್ದ? ಏನು, ಇವಳು ಹಾರ್ಟ್ ಏನಾದ್ರೂ ಕಲ್ಲಾಗಿ ಚೇಂಜ್ ಆಗ್ಬಿಡ್ತಾ? ನಾನು ಶಾರ್ಬರಿ ಜೊತೆ ಓಡಾಡ್ತಿದ್ದೀನಿ ಅನ್ನೋ ಹೊಟ್ಟೆ ಕಿಚ್ಚಿಗಾದ್ರೂ ಇವಳಿಗೆ ಸ್ವಲ್ಪ ಜಲಸಾಗ್ಬಾರ್ದ? ಐಶು ನಿನ್ಗೆ ಹೇಳಿದ್ದು. ಬನ್ನಿ ಬಾವಾ, ಬನ್ನಿ ಬಾವಾ, ಬನ್ನಿ ಬಾವಾ, ಬನ್ನಿ ಬಾವಾ, ಕೂತ್ಕೊಳ್ಳಿ. ಏನು ಬಾವಾ? ಬಾವಾ ಅಲ್ವಾ? ಅಯ್ಯೋ ಡಾಕ್ಟ್ರೇ, ಬನ್ನಿ ಕೂತ್ಕೊಳ್ಳಿ. ಡಾಕ್ಟ್ರು ಅಲ್ವಾ? ಅಳಿಯಂದ್ರೆ, ಅಳಿಯಂದ್ರೆ, ಅಯ್ಯೋ ಅಳಿಯಂದ್ರು ಅಲ್ವೇನೆ? ಓ ಅಳಿಯಂದ್ರು ಅಣ್ಣವ್ರು, ಅಣ್ಣವ್ರೆ, ಬನ್ನಿ ಕೂತ್ಕೊಳ್ಳಿ, ಸೋಫಾ ಖಾಲಿ ಇದೆ, ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಧೂಳು 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 ಧೂಳು, ಕೂತ್ಕೊಳ್ಳಿ ಬಾವಾ. ಹೇಗಿದ್ಯಾ ಐಶು? ಚೆನ್ನಾಗಿದ್ದೀನಿ ಐಶ್ವರ್ಯ. ಯಾವ ತೊಂದ್ರೆನೂ ಇಲ್ಲ ತಾನೆ? ಇಲ್ಲ ಬಾವಾ, ಏನು ತೊಂದ್ರೆ ಇಲ್ಲ. ನಿನಗೆ ಏನೇ ಬೇಕಾದ್ರೂ, ಏನೇ ತೊಂದ್ರೆ ಇದ್ರು ನನಗೆ ಅಥವಾ ಶಾರ್ವರಿಗೆ ಫೋನ್ ಮಾಡು, ನಾವು ಇಮಿಡಿಯೇಟ್ ಆಗಿ ಬಂದ್ಬಿಡ್ತೀವಿ. ಓಕೆ? ನೀವ್ ಇಷ್ಟೊಂದು ಕೇರ್ ತಗೋತಿದ್ರೆ ನನ್ ಹೆಲ್ತ್ ಚೆನ್ನಾಗೇ ಇರುತ್ತೆ ಬಿಡಿ. ಅವಳಿಗೇನೋ ಯಾವಾಗ್ಲೂ ಚೆನ್ನಾಗೇ ಇರ್ತಾಳೆ ಬಿಡಿ. ಅದು ನನ್ ಸ್ಟೌವ್ ಮೇಲೆ ನೀರ್ ಕಾಯಕ್ ಇಟ್ಟಿದ್ದೀನಿ, ಅದನ್ನೆತ್ತಿ ಫ್ರಿಡ್ಜ್ ಅಲ್ಲಿ ಇಟ್ಟು ಫ್ರಿಡ್ಜ್ ಅಲ್ಲಿರೋ ಕಾಫಿನ ತಗೊಂಡ್ ಬರ್ತೀನಿ.
ಫ್ರಿಜ್ ಅಲ್ಲಿ ಇರೋ ಕಾಫಿನ ಸ್ಟೌ ಮೇಲೆ ಇಟ್ಟು ನೀರನ್ನ ಕುಡಿಯಕ್ಕೆ ತಗೊಂಡ್ಬರ್ತೀನಿ. ಅದು ಅಲ್ವಾ, ಏನೋ ಒಂದ್ ಮಾಡಿ ಸಾಯ್ತೀನಿ, ಸೈಡ್ ಬಿಡೆ. ಏನೇನೋ ಹೇಳ್ಬಿಟ್ಟೆ, ಹೇಳದಾವಿನ ಬಾಬಾ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಒಂದ್ ನಿಮಿಷ ಬಂದೆ. ಮೂರೋಗುತ್ತೆ ಅನ್ಕೊಂಡೆ. ಸೃಷ್ಟಿ ಸೂಪರ್ ಸೂಪರ್. ಸೃಷ್ಟಿ ಯಾವ್ ದೊಡ್ಡಿದೆ? ಈ ಲಾಕ್ಡೌನ್ ಅಲ್ಲಿ ಬರೀ ಕ್ಯಾರಮ್ ಆಡಿದ್ದಾಯ್ತು. ನೀವೆಲ್ಲ ಆಟನ ಕಲ್ತ್ಕೊಂಡ್ರಿ, ಆದ್ರೆ ನಾನು ಆಟದ ಜೊತೆನಲ್ಲಿ ಜೀವನದ ಸತ್ಯನ ಕಂಡ್ಕೊಂಡೆ. ರೀ, ಮೊದಲು ನೀ ವಿಷಯ ಹೇಳಿ, ಅದು ಜೀವನದ ಸತ್ಯನೋ ಸುಳ್ಳು ನಾನ್ ಹೇಳ್ತೀನಿ. ಫ್ಯಾಮಿಲಿ ಅಂದ್ರೆ ಹೀಗೆ ಎಲ್ಲ ಒಟ್ಟ ಕೂಡ್ಕೊಂಡಿರ್ಬೇಕು. ಮಧ್ಯದಲ್ಲಿ ಯಾರಾದರೂ ಈ ಸ್ಟ್ರೈಕರ್ ತರ ಬಂದ್ರೆ ಎಲ್ಲ ಚೆಲ್ಲಾಪಿಲ್ಲಿ ಆಗೋಗ್ತಾರೆ. ಈ ಸ್ಟ್ರೈಕರ್ ತಮಾಷೆ ನೋಡಿಕೊಂಡು ಚೆನ್ನಾಗೇ ಇರುತ್ತೆ. ಆದ್ರೆ ಈ ಪಾನ್ಗಳು ಪೌಚೊಳಗೆ ಬಿದ್ದೋಗುತ್ತೆ. ಅದಕ್ಕೇನೆ ಲೈಫ್ ನ ಕ್ಯಾರಮ್ ಬೋರ್ಡ್ ಹೋಲ್ಸೋದು. ಏನಂತೀರಾ ರೀ? ಇಷ್ಟು ವರ್ಷಗಳಲ್ಲಿ ನಿಮ್ ಬಾಯಲ್ಲಿ ಒಳ್ಳೆ ಮಾತು ಅಂತಂದ್ರೆ ಇದೊಂದೇ ಅಂತೀನಿ. ನನ್ ಫೋನ್ ಅಲ್ಲ ಕಂದ. ಇಲ್ಲ ಅಜ್ಜಿ, ಅದ್ ನಿಮ್ ಫೋನೇ. ಇಲ್ಲ ಪುಟ್ಟ, ನನ್ ಫೋನ್ ರಿಂಗ್ ಟೋನು ಹಾಗಿಲ್ಲ. ಮಾಮ್, ಫೋನ್ ರಿಂಗ್ ಆಗ್ತಿರೋದ್ ನಿಂದೇನೆ. ವಾಟ್ಸಪ್ ಕಾಲ್ಗೆ ಬೇರೆ ರಿಂಗ್ ಟೋನ್. ಹೌದಾ? ಸರಿ, ನೀವಿಬ್ರು ಆಟ ಆಡ್ಕೊಳ್ಳಿ. ಸೃಷ್ಟಿ, ಇಷ್ಟೊತ್ತು ಇವ್ರು ಆಡಿದ್ರಲ್ಲ, ಅದೆಲ್ಲ ಕೇರಮ್ಮು. ಬಾ, ನಾನು ಹೇಳ್ಕೊಡ್ತೀನಿ. ಎಲ್ಲಿದ್ದಾರೆ ಅವರಿಬ್ರು? ಅಪ್ಪನ ಮನೇಲಿ. ಐಶುನ ಚೆಕಪ್ ಮಾಡೋದಿಕ್ಕೆ ಶಾರ್ವರಿ ಸಾಲ್ದಾ?
ಇವನ್ ಯಾಕೆ ಬಂದಿದ್ದಾನೆ? ಏನೋ ನನ್ಗೇನ್ ಗೊತ್ತು, ಈಗೇನ್ ಮಾಡು ಅಂತೀರಾ? ನೀನೇ ಹೇಳದಲ್ಲ ಸೌಂದರ್ಯ, ಏನೇ ಸಮಸ್ಯೆ ಬಂದ್ರು ಲಕ್ಷ್ಮಿನೇ ಬಗೆಹರಿಸ್ಕೊಳ್ಳಿಲ್ಲ, ಕಾಲ್ ಕಟ್ ಮಾಡ, ಅವಳೆ ಎಲ್ಲ ನೋಡ್ಕೊತಾಳೆ. ಆಯ್ತ್ರಿ, ಒಂದ್ ನಿಮಿಷ ಲಕ್ಷ್ಮಿ, ಇದು ನಿನ್ನ ಸಂಸಾರ. ಜೀವನ ಅನ್ನೋದು ಕ್ಯಾರಂ ಬೋರ್ಡ್ ಇದ್ದ ಹಾಗೆ, ಸ್ಟ್ರೈಕರ್ ಬಂದು ಹೊಡೆದಾಗ ಕಾಯಿನ್ಗಳೆಲ್ಲ ಚೆಲ್ಲಾಪಿಲ್ಲಿ ಆಗತ್ತೆ. ಹಾಗೆ ನಿನ್ನ ಕುಟುಂಬದಲ್ಲಿ ಯಾವ ಸ್ಟ್ರೈಕರು ಬರೋದಕ್ಕೆ ಬಿಡಬೇಡ. ನಿನ್ನ ಸಂಸಾರನ ಹಾಳ್ ಮಾಡೋದಕ್ಕೆ ಯಾರು ಬಂದ್ರು ನೀನ್ ಯಾಕೆ ಸುಮ್ಮನೆ ಇರಬೇಕು? ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸು. ಕೇಸ್ ಏನಾದ್ರೂ ಆದ್ರೆ ಅದನ್ನ ನಾನ್ ನೋಡ್ಕೊಳ್ತೀನಿ. ಓಕೆ, ಬಾಯ್. ಸೌಂದರ್ಯ, ನಾನ್ ಹೇಳಿದ ಜೀವನದ ಸತ್ಯ ಇಷ್ಟು ಬೇಗ ನಮ್ಮ ಅನುಭವಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಕೋಪ ಮಾಡ್ಕೋಬಾರ್ದು, ಇಲ್ದಿದ್ರೆ ಡಾಕ್ಟರ್ ದೃಷ್ಟಿನಲ್ಲಿ ನೀನ್ ಕೆಟ್ಟೋಳಾಗ್ಬಿಡ್ತೀಯ. ಈಗ ದುಡುಕಿ ಯಾವ ನಿರ್ಧಾರನು ತಗೋಬೇಡ, ಇನ್ನಷ್ಟು ಕೆಟ್ಟೋಳಾಗ್ಬೇಡ. ಏನಿದು ಶಾರ್ವರಿ ನನ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರೋದನ್ನ ನೋಡಿ ಲಕ್ಷ್ಮಿ ತನಗ್ ಬರೋ ಕೋಪಕ್ಕೆ ಶಾರ್ವರಿನ ಹೊಡೆದು ಸಾಯಿಸ್ಬಿಡ್ತಾಳೆ ಅನ್ಕೊಂಡ್ರೆ ಇವಳು ಸುಮ್ಮನೆ ಇದ್ದಾಳೆ ಯಾಕೆ? ಹೋಗೋಕ್ ಮುಂಚೆ ಇದಕ್ಕೊಂದು ಕ್ಲಾರಿಟಿ ತಗೋಬೇಕು. ಇವಳು ಬಂದಾಗ್ಲೇ ಅವ್ರು ಬರ್ಬೇಕಾ, ಅವ್ರು ಬಂದಾಗ್ಲೇ ಇವಳು ಬರ್ಬೇಕಾ, ಏನ್ ಮಾಡೋದೀಗ? ಮಾಮ್, ಏನ್ ಮಾಡ್ತಿದ್ಯಾ? ಬಾರೆ ಲಕ್ಷ್ಮಿ, ಐಶುಗೆ ಕಾಫಿ ಮಾಡ್ತಾ ಇದ್ದೀನಿ. ಅಲ್ಲ ಐಶು, ಲಕ್ಷ್ಮಿಗೆ ಕಾಫಿ ಮಾಡ್ತಾ ಇದ್ದೀನಿ. ಅಲ್ಲ ಅಲ್ಲ ಅಲ್ಲ, ಲಕ್ಷ್ಮಿಗೆ ಡಾಕ್ಟರ್ಗೆ ಕಾಫಿ ಮಾಡ್ತಾ ಇದ್ದೀನಿ. ಅಯ್ಯೋ ಅಲ್ಲ, ಡಾಕ್ಟರ್ಗೆ ಶಾರ್ವರಿಗೆ ಕಾಫಿ ಮಾಡ್ತಾ ಇದ್ದೀನಿ. ಅಯ್ಯೋ ಅಲ್ಲ, ಶಾರ್ವರಿಗೆ ಅವ್ರ ಭಾವನ್ ಕಾಫಿ ಮಾಡ್ತಾ ಇದ್ದೀನಿ. ಅಯ್ಯೋ ಯಾರಿಗೋ ಒಬ್ರು ಕಾಫಿ ಮಾಡ್ತಾ ಇದ್ದೀನಿ ಬಾರೆ. ಅದೇ ಇದಕ್ಕೇನು ಕಲಿಸ್ತಾರಲ್ಲ, ಏನೇ ಅದು? ಕಾರದ ಪುಡಿ. ಕಾರದ ಪುಡಿ, ಕಾರದ ಪುಡಿ. ಮಾಮ್, ಹಾ, ಕಾಫಿ ಪುಡಿ. ಮಾಮ್, ಕಾಫಿ ಪುಡಿ. ನೆನೆ ಮಾಮ್, ಇದು ಟೀ ಪುಡಿ. ಟೀ ಪುಡಿನಾ? ಅಯ್ಯೋ, ನೀನ್ ಬಾ ಮಾಮ್ ಈ ಕಡೆ. ಅಲ್ಲ ಮಾಮ್, ಲಕ್ಷ್ಮಿ ಬಂದಾಗ್ಲೇ ಇವರು ಬಂದಿದ್ದಾರಲ್ಲ, ಇವಾಗ ಏನ್ ಮಾಡೋದು? ಅದೇ ಕಣೆ, ಈ ಕನ್ಫ್ಯೂಷನ್ ಅಲ್ಲಿ ನಿಮ್ಮ ಅಪ್ಪಂಗೆ ಫೋನ್ ಮಾಡಕ್ ಹೋಗಿ ಅದೇ ಗೊಯ್ 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 ಅನ್ನತ್ತಲ್ಲ, ಆ ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡ್ಬಿಟ್ಟೆ. ಮಾಮ್, ಅಪ್ಪಂಗೂ ಫೈರ್ ಇಂಜಿನ್ಗೂ ಏನಮ್ಮ ಸಂಬಂಧ? ಅಲ್ಲ, ನಿಮ್ಮಪ್ಪ ಫೈರ್ ಇಂಜಿನ್ ತರ ಬೇಗ ಓಡ್ ಬರ್ಲಿ ಅಂತ. ಇವಾಗ ನಮ್ಮಪ್ಪ ಬರ್ಬೇಕಾ ಇಲ್ಲ ಫೈರ್ ಇಂಜಿನ್ ಬರ್ಬೇಕಾ? ಅಯ್ಯೋ ಇಲ್ಲ ಕಣೆ, ಆಮೇಲೆ ನಾನು ನಿಮ್ಮ ಅಪ್ಪಂಗೆ ಫೋನ್ ಮಾಡಿದೆ, ಅವರೇ ಬರ್ತಾರೆ. ಸದ್ಯ ಅಪ್ಪ ಬರ್ತಿದ್ದಾರೆ ತಾನೆ? ಸರಿ ಬಿಡು, ಈಗ ವಾರ್ ನಡೆದ್ರೆ ನಾವ್ ಯಾವ ಕಡೆ ಇರ್ಬೇಕು? ಶ್ರೀಕೃಷ್ಣ ಪರಮಾತ್ಮನ್ ತರ ಧರ್ಮದ ಕಡೆ ಇರ್ಬೇಕು, ಅಂದ್ರೆ ಲಕ್ಷ್ಮಿ ಕಡೆ. ಲೇ ಲೇ ಲೇ, ಇದಕ್ಕಿಂತ ಅನಾಹುತ ಬೇಕೇನೆ? ಲಕ್ಷ್ಮಿ ಮೇಲಿರೋ ಕೋಪಕ್ಕೆ ನಿನ್ ಹೊಟ್ಟೆಲ್ ಇರೋ ಮಗುಗೆ ಏನಾದ್ರೂ ಪಾಯ್ಸನ್ ಹಾಕಿ ನಿನ್ ಹೊಟ್ಟೆ ಇಳಿಸ್ಬಿಡಲ್ವಾ? ಮಾ, ನಿನಗ್ ಮನ್ಸತ್ವ ಇದೆಯಾ?
ಒಂದಾದ್ರೂ ಒಳ್ಳೆ ಮಾತು ಬರಲ್ವಲ್ಲ ನಿನ್ ಬಾಯಲ್ಲಿ? ಅಯ್ಯೋ ಅದ್ ಹಾಗಲ್ವೇ, ಲಕ್ಷ್ಮಿ ಪರ ಏನಾದ್ರು ನಾವು ಮಾತಾಡಿದ್ರೆ ನಿಮ್ ಭಾವ ರಾಕ್ಷಸ ಆಗ್ಬಿಡ್ತಾರೆ. ನಿನ್ನ ಶಾರ್ವರಿ ನಮ್ ಪಾಲಿಗೆ ಏನಾಗ್ಬಿಡ್ತಾಳೋ ಗೊತ್ತಾಗಲ್ಲ. ಸರಿ ಬಿಡು, ಅಪ್ಪ ಬರ್ತಾರಲ್ಲ ಅವರೇ ಮ್ಯಾನೇಜ್ ಮಾಡ್ತಾರೆ. ಈಗಲ್ಲಿ ಏನ್ ನಡೀತಾ ಇದೆಯೋ ಏನೋ ಗೊತ್ತಾಗ್ತಿಲ್ವಲ್ಲ. ನಾವಲ್ಲಿಗೆ ಹೋಗೋಣ ಅಂತಂದ್ರೆ ನಮಗೆ ಇನ್ಫಾರ್ಮೇಶನ್ ಲಕ್ಷ್ಮಿನೇ ಕೊಟ್ಟಿದ್ದಾಳೆ ಅಂತ ಆ ರಾಸ್ಕಲ್ ಅನ್ಕೋತಾನೆ. ಶಾರ್ವರಿ ತುಂಬಾ ಬುದ್ಧಿವಂತಿಕೆಯಿಂದಲೇ ಪ್ಲಾನ್ ಮಾಡ್ತಿದ್ದಾಳೆ. ಅವಳು ನಮ್ಮ ಹತ್ರನೇ ಚಾಲೆಂಜ್ ಮಾಡಿದಾಳಲ್ಲ, ಅದನ್ನ ಪ್ರೂವ್ ಮಾಡ್ಬೇಕಲ್ಲ, ಅದಕ್ಕೆ ಇದು. ಯಾಕ್ರಿ, ನಮ್ಮವನಿಗೆ ಬುದ್ಧಿ ಇಲ್ವಾ? ಅವಳ ಜೊತೆ ಅವ್ರ ಮನೆಗೆಲ್ಲ ಹೋದ್ರೆ ನೋಡ್ದವ್ರು ಏನ್ ಮಾತಾಡ್ತಾರೆ ಅನ್ನೋ ಜ್ಞಾನ ಬೇಡ ಅವನ್ಗೆ. ಪ್ರಯೋಜನ ಇಲ್ಲ ರೀ, ಇದಕ್ಕೆ ನಾವೇ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಮಗ ಕೈ ತಪ್ಪ ಹೋಗ್ತಾನೆ. ಧ್ರುವನ್ನ ಶಾರ್ವರಿ ಮನೇಲಿ ಇರೋದಕ್ಕೆ ಬಿಡ್ಲಿಲ್ವಲ್ಲ, ಆ ಕೋಪ ಅವ್ರಿಗೆ ಇದ್ದೇ ಇರುತ್ತೆ. ಅದಕ್ಕೆ ಅವರಿಬ್ರು ನೀವಿಬ್ರು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರ ಅಜ್ಜಿ? ಏನಿಲ್ಲ ಕಂದ, ಯಾವ್ದೋ ಆಫೀಸ್ ವಿಷಯ, ನಾನು ನಿಮ್ ತಾತ ಡಿಸ್ಕಸ್ ಮಾಡ್ತಾ ಇದ್ವಿ ಅಷ್ಟೇ. ಕೇರ ಮಾಡ್ತಿದ್ದವ್ರು ಮಧ್ಯದಲ್ಲಿ ಯಾಕೆ ಎದ್ ಬಂದ್ಬಿಟ್ರಿ? ನಮ್ದೇ ನಮ್ಗೆ ಆಟ ಆಗಿದೆಯಮ್ಮ, ಅದಕ್ಕೆ ಬೇಡ ಅಂತ ಬಂದ್ವಿ. ಆದಿ ಚಿಕ್ಕಪ್ಪ ನಂಗೊಂದು ಐಡಿಯಾ ಹೇಳಿದ್ರು. ಏನ್ ಹೇಳದ ಪುಟ್ಟ? ಅಡ್ಗೆ ಮನ್ ಬರ್ತಾಡೆ ಅಲ್ವಾ, ಅವ್ರ ಮನೆ ಚಿಕ್ಕದು, ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ಬರೋಣ ಅಂತ ಚಿಕ್ಕಪ್ಪ ಹೇಳಿದ್ರು. ನಿಜಾನೇ ಅಲ್ವಾ, ಅಷ್ಟು ಚಿಕ್ಕ ಮನೇಲಿ ಅವ್ರ ಬರ್ಡೇನ ಹೇಗ್ ಸೆಲೆಬ್ರೇಟ್ ಮಾಡ್ತಾರೆ? ಅವ್ರ ನಮ್ಮ ಅಡ್ಗೆ ಅಮ್ಮ ಅಲ್ವಾ, ಅದಕ್ಕೆ ನಮ್ ಮನೇಲೆ ಸೆಲೆಬ್ರೇಟ್ ಮಾಡೋಣ. ಸೃಷ್ಟಿಮಾ, ಇನ್ನೂ ಅಡಿಗೆ ಅಮ್ಮನ ಬರ್ತ್ಡೇಗೆ ಟೈಮ್ ಇದೆ ಅಲ್ವಾ, ಆಮೇಲೆ ಯೋಚನೆ ಮಾಡೋಣ. ಈಗ ಹೋಗಿ ಆಟ ಆಡ್ಕೋಕಂದ. ಸರಿ ಅಜ್ಜಿ. ಈ ಮಕ್ಕಳು ತಂದೆ ತಾಯಿ ಇಬ್ರು ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ ಅಂತ ಪಾಪ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಆ ಲಕ್ಷ್ಮಿನೋ ನಮ್ ಧ್ರುವನ್ ಬುದ್ಧಿ ಏನು ಅಂತ ಗೊತ್ತಿದ್ದುನು ಅವಳ ಬರ್ತ್ಡೇ ದಿನ ದೃಷ್ಟಿಗೆ ನಿಮ್ ಅಪ್ಪನ ತೋರಿಸ್ತೀನಿ ಅಂತ ಮಾತ್ ಕೊಟ್ಟಿದ್ದಾಳೆ. ಅಷ್ಟರಲ್ಲಿ ಈ ಶಾರ್ವರಿ ನಮ್ ಧ್ರುವನ್ ಮೈಂಡ್ ನ ಪೊಲ್ಯೂಟ್ ಮಾಡಿರ್ತಾಳೆ. ನಿಜನೇ, ನಾವು ಲಕ್ಷ್ಮಿನ ಧ್ರುವನ್ನ ಒಂದು ಮಾಡಬೇಕು ಅಂತಂದ್ರೆ ಮೊದಲು ಶಾರ್ವರಿನ ಧ್ರುವನ್ನ ಬೇರೆ ಮಾಡಬೇಕು. ಅದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ಹೊಟ್ಟೆಲಿ ಮಗು ಕರ್ಲಿದಾಗ ಅನಿಸ್ತಿದ್ಯಾ? ಹಾಗೇನೂ ಇಲ್ಲ, ಬಟ್ ನನ್ ತಲೆಯಲ್ಲಂತೂ ಏನೋ ಕದ್ಲಿದಾಗ ಅನ್ನಿಸ್ತಾ ಇದೆ. ಅಂದ್ರೆ ನಮ್ ಭಾವನ ನೀನೇ ಇಲ್ಲಿಗೆ ಬರೋದಕ್ಕೆ ಹೇಳಿದ್ಯಾ ಅಥವಾ ಅವರಾಗವರೇ ಬರ್ತೀನಿ ಅಂತ ಹೇಳಿದ್ರಾ? ಎರಡೂನು. ಅಂದ್ರೆ ಮೊದ್ಲು ನನ್ ಬಾ ಅಂತ ಕರ್ದೆ, ತಕ್ಷಣ ಬರ್ತೀನಿ ಅಂದ. ಯಾಕೆ, ಯಾಕೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಕೇಳ್ತಿದ್ಯಾ? ಏನಿಲ್ಲ, ಬಾವ ಈ ಮನೆಗೆ ಬರೋದಕ್ಕೆ ಅಷ್ಟೊಂದು ಇಷ್ಟ ಪಡಲ್ಲ, ಇವತ್ ಬಂದಿದಾರಲ್ಲ ಅದಕ್ಕೆ ಸರ್ಪ್ರೈಸಿಂಗ್ ಆಗಿದೆ. ಅಲ್ಲ, ಇಲ್ಲಿ ಬರೋಕೆ ಧ್ರುವ್ ಯಾಕೆ ಇಷ್ಟ ಇರಲ್ಲ? ನಮ್ಮ ಅಮ್ಮನ ಬಾಯಿಗೆದ್ರಿ ಯಾರು ಬರೋದಿಲ್ಲ ಅದಕ್ಕೆ. ಪಾಪ ಅವ್ರೇನಂತಾರೆ, ಸುಮ್ನೆ ಬಾಯಿ ಬಡಕಿ ಅಷ್ಟೇನೆ. ಅದೇನೋ ಸರಿ, ಇಡೀ ಪ್ರಪಂಚದಲ್ಲಿ ನನ್ನನ್ನು ಸೇರಿಸಿ ನಮ್ಮ ಅಮ್ಮನ ಬಾಯಿ ಬಡಕ್ತಾನದ ಬುದ್ಧಿ ಯಾರಿಗೂ ಇಷ್ಟ ಆಗಲ್ಲ. ಆದ್ರೆ ನಮ್ಮ ಅಮ್ಮನ ಒಟ್ಟುಗುಟ್ಟೋ ಬುದ್ಧಿ ನಿಮ್ ಹತ್ರ ಹೇಗೆ ಇಷ್ಟ ಆಗುತ್ತೋ ನಂಗ್ ಗೊತ್ತಿಲ್ಲ. ಅದು ಅವ್ರು ಮನ್ಸಲ್ಲಿ ಏನು ಇಟ್ಕೊಳ್ದೆ ಬಡಬಡ ಅಂತ ಮಾತಾಡ್ ಬಿಡ್ತಾರೆ, ನಂತರ ಏನು ಕಲ್ಮಶ ಇರಲ್ಲ. ಹೆಚ್ಚು ಕಮ್ಮಿ ನಾನ್ ಕೂಡ ಹಾಗೇನೆ. ಆದ್ರೆ ನಂಗೊಂದ್ ವಿಷಯ ಅರ್ಥ ಆಗ್ತಿಲ್ಲ, ಇತ್ತೀಚೆಗೆ ನಮ್ಮಅಮ್ಮ ಲಕ್ಷ್ಮಿ ಡಿವೋರ್ಸ್ ತಗೊಂಡ್ರೆ 5 ಕೋಟಿ ಪರಿಹಾರ ಹಣ ಬರುತ್ತೆ ಅಂತ ಅವ್ರಿಗವ್ರೆ ಮಾತಾಡ್ಕೋತಿರ್ತಾರೆ. ಈ ಥಾಟ್ ನ ಅವ್ರ ತಲೆಯಲ್ಲಿ ಯಾರು ತುಂಬಿದು ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಯಾರೇನೇ ಮಾಡಿದ್ರು ನಮ್ಮ ಅಕ್ಕ ಭಾವನಿಂದ ಡಿವೋರ್ಸ್ ಅಂತೂ ತಗೊಳ್ಳೋದಿಲ್ಲ.
ಅವರು ನಮ್ಮ ಮಳಿಯಂದ್ರಿಗೆ ತಂಗಿ ಆಗ್ಬೇಕು. ಶಾರ್ವರಿ,